ಜಮೀರ್ ಸೇರಿ ನಾಲ್ವರು ಹಳೆಯ ಸ್ನೇಹಿತರ ಸ್ನೇಹದ ಬಗ್ಗೆ ಈಗ ಕೆಸರಿಗೆ ಹೋಲಿಸಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆ ಹೋಲಿಕೆಯನ್ನ ಮಾಡಿದ್ರು, ಯಾಕೆ ಹಳೆಯದನ್ನೆಲ್ಲ ಕೆದಕುವಂತ ಪರಿಸ್ಥಿತಿಗೆ ಬಂತು ನೋಡೋಣ. ಹಳೆಯ ಸ್ನೇಹಿತ ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಆಗ ನಾವೆಲ್ಲ ಪನ್ನೀರು ಆಗಿದ್ವಿ, ಈಗ ಕೊಚ್ಚೆ ಆಗಿದ್ದೀವ. ನಮ್ಮನ್ನು ತಬ್ಬಿಕೊಂಡ ಮೇಲೆ ನಾವು ಕೊಚ್ಚೆ, ಕುಮಾರಸ್ವಾಮಿ ಕೂಡ ಕೊಚ್ಚೆನೇ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಜಮೀರ್ ಸೇರಿ ನಾಲ್ವರು ಹಳೆಯ ಸ್ನೇಹಿತರ ಸ್ನೇಹದ ಬಗ್ಗೆ ಮಾತನಾಡಿದರು, ಕೆಸರಿಗೆ ಹೋಲಿಸಿದರು. ಹಳೆಯ ಸ್ನೇಹಿತ ಕುಮಾರಸ್ವಾಮಿ ವಿರುದ್ಧ ಈಗ ಬಾಲಕೃಷ್ಣ ಕೂಡ ಕಿಡಿಕಾರಿದ್ದಾರೆ ಶಾಸಕರು. ಆಗ ನಾವೆಲ್ಲ ಪನ್ನೀರ್ ಆಗಿದ್ವಿ, ಈಗ ಕೊಚ್ಚೆ ಆಗಿದ್ದೀವ. ಹಾಗಿದ್ದಾಗ ನಮ್ಮನ್ನು ತಪ್ಕೊಂಡ ಮೇಲೆ ಅವರೇನಾಗ್ತಾರೆ, ಅವರು ಕೊಚ್ಚೇನೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಈಗ ಕುಮಾರಸ್ವಾಮಿಯವರ ವಿರುದ್ಧ ಕಿಡಿಕಾರಿದ್ದಾರೆ. ಅವರನ್ನು ಕೂಡ ಕೊಚ್ಚೆ ಅಂತಾನೆ ಕರೆದಿದ್ದಾರೆ. ಕೇಳಿಸ್ಕೊಳ್ಳಿ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿಯವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಹಾವು ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ, ಯಡಿಯೂರಪ್ಪನವ್ರು ಏನು ಮಾಡಲ್ಲ ನನ್ನ ಮುಖ್ಯಮಂತ್ರಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದು ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ ಮೇಲೆ ಇಬ್ಬರು ಕೊಚ್ಚೆನೇ ತಾನೇ, ಅವರು ಕೊಚ್ಚೆ ನಾವು ಕೊಚ್ಚೆ ಇಬ್ಬರು ಕೊಚ್ಚೆ. ಆ ವ್ಯಕ್ತಿ ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು, ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ, ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ, ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಈಗ ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿಯವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಹಾವು ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ, ಯಡಿಯೂರಪ್ಪನವ್ರು ಏನು ಮಾಡಲ್ಲ ನನ್ನ ಮುಖ್ಯಮಂತ್ರಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದು ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ ಮೇಲೆ ಇಬ್ಬರು ಕೊಚ್ಚೆನೇ ತಾನೇ, ಅವರು ಕೊಚ್ಚೆ ನಾವು ಕೊಚ್ಚೆ ಇಬ್ಬರು ಕೊಚ್ಚೆ. ಈಗ ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿಯವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಹಾವು ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ, ಯಡಿಯೂರಪ್ಪನವ್ರು ಏನು ಮಾಡಲ್ಲ ನನ್ನ ಮುಖ್ಯಮಂತ್ರಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದು ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ ಮೇಲೆ ಇಬ್ಬರು ಕೊಚ್ಚೆನೇ ತಾನೇ, ಅವರು ಕೊಚ್ಚೆ ನಾವು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏಟಿಗೆ ಎದುರೇಟು, ಜಮೀರ್ ಅವರು ಹೇಳಿದಂಥ ಸಂದರ್ಭದಲ್ಲಿ ಚುನಾವಣೆ ಇದ್ದಿದ್ದರಿಂದ ಯಾವುದನ್ನು ಕೂಡ ಮೈ ಮೇಲೆ ಎಳ್ಕೊಳ್ಳೋಕೆ ಹೋಗಿರಲಿಲ್ಲ ಕುಮಾರಸ್ವಾಮಿಯವರು. ಬಟ್ ಇವತ್ತು ಸ್ಫೋಟಗೊಂಡ್ರು, ಅದರ ಪರಿಣಾಮ ಈಗ ಉಳಿದಂಥವರು ಕೂಡ ಸ್ಫೋಟಗೊಳ್ಳುವಂಥ ಪರಿಸ್ಥಿತಿಗೆ ಬಂದಾಯಿತು ಅಲ್ವಾ ಸುಖೇಶ್? ಖಂಡಿತ, ಯಾಕಂದರೆ ವಿಶೇಷವಾಗಿ ತಮ್ಮ ಸುತ್ತಲಿದ್ದಂಥ ನಾಲ್ಕು ಜನ ಆಪ್ತರ ಬಗ್ಗೆ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡ್ತಿರೋದು. ಅಂದರೆ ಹಿಂದಿನ ಆಪ್ತರು ಏನಿದ್ದರು ಅಂತ, ಆದರೆ ಹಿಂದೆ ಸದನದಲ್ಲೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಯಡಿಯೂರಪ್ಪನವರಲ್ಲ, ಅವತ್ತು ನನ್ನ ಜೊತೆಗಿದ್ದಂಥ ಬಾಲಕೃಷ್ಣ ಅವರು ಅಥವಾ ಚಲುವರಾಯಸ್ವಾಮಿ, ಜಮೀರು, ಪುಟ್ಟಣ್ಣ ಇವರುಗಳು ಸೇರಿ ಮಾಡಿದ್ರು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದ್ರು ಅನ್ನುವಂಥದ್ದು. ಆ ಮಾತನ್ನು ಈಗ ಮುಂದೆ ತಂದು ನಾವು ಕೊಚ್ಚೆ ಅನ್ನೋದಾದರೆ ನಮ್ಮನ್ನು ತಬ್ಬಿಕೊಂಡಿದ್ದಂಥ ಅವರು ಕೊಚ್ಚೆ ಆಗಿದ್ರಲ್ವಾ ಅನ್ನುವ ತಿರುಗೇಟನ್ನು ಶಾಸಕ ಬಾಲಕೃಷ್ಣ ಕೊಟ್ಟಿರುವಂಥದ್ದು. ಜೊತೆಗೆ ಅವರು ಅಂದರೆ ತಾವು ಇಷ್ಟು ಜನ ಜೊತೆಗಿದ್ವಿ ಅಂದರೆ ಅವರೇನು ಪನ್ನೀರ್ ಆಗಿದ್ರೆ ನಾವು ಮಾತ್ರ ಕೊಚ್ಚೆ ಆಗಕ್ಕೆ ಸಾಧ್ಯನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಇದು ಚುನಾವಣೆಯ ನಂತರದಲ್ಲಿ ಒಂದು ರೀತಿಯ ಟಾಕ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಏನಿತ್ತು ಅದೇ ರೀತಿ ಶುರುವಾದಂತೆ ಕಾಣ್ತದೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಳೆದು ತೂಗಿ ಮಾತಾಡೋದು. ಜಮೀರ್ ಅವರ ಒಂದು ಪ್ರಕರಣವನ್ನು ಹೊರತುಪಡಿಸಿದರೆ ಬಹುತೇಕ ನಾಯಕರುಗಳು ಕೆಲವು ವಿಚಾರಗಳ ಕೌಂಟ್ರಿಗೆ ಯೋಚನೆ ಮಾಡಿ ಅಳೆದು ತೂಗಿ ಮಾತಾಡದಂತಿತ್ತು. ಅದೆಲ್ಲವೂ ಈಗ ಚುನಾವಣೆ ಸಂದರ್ಭದಲ್ಲಿ ಆಡಬೇಕಾದಂಥ ಎಲ್ಲ ಮಾತುಗಳು ಈಗ ಪರಸ್ಪರ ಜಿದ್ದಾಜಿದ್ದಿನ ಮೇಲೆ ಹೊರಬರ್ತಾ ಇರುವಂತೆ ಕಾಣಿಸ್ತಾ ಇದೆ ಅರುಣ್.